ಹಲೋ ನಮಸ್ಕಾರ ಸ್ನೇಹಿತರೆ ಈಗ ಮನಮೋಹನ್ ಸಿಂಗ್ ಕಾಲದಲ್ಲಿ ಭಾಳ ಹಿಂದೆ ಹೋಗೋಲ್ಲ ನೆಹರು ಕಾಲಕ್ಕೇನು ಹೋಗೋಲ್ಲ ಈ ಮನಮೋಹನ್ ಸಿಂಗ್ ಕಾಲದಲ್ಲಿ ಈ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿ ಪ್ರತಿ ಮೂಲೆಯಲ್ಲಿ ಈ ಥರದ ಧರ್ಮ ಸಂಘರ್ಷ ಇತ್ತಾ ಹಿಸ್ಟ್ರಿ ತಗೊಂಡು ಬನ್ನಿ ಇತ್ತೋ ಗೊತ್ತಾಗ್ತಾ ಇರಲಿಲ್ಲ ಕಾರಣ ಭಾಳ ಕಡಿಮೆ ಇನ್ನು ರಾಜ್ಯದ ವಿಚಾರಕ್ಕೆ ಬನ್ನಿ ಸಿದ್ದರಾಮಯ್ಯ ಕಾಲದಲ್ಲಿ ಐದು ವರ್ಷ ಅನ್ನ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂತೇಳಿ ಬರೀ ಅಭಿವೃದ್ಧಿಯ ಮಾತುಗಳನ್ನೇ ಇದ್ರು ಬಿಟ್ಟರೆ ಇದು ಮಂದಿರ ಮಸೀದಿ ಕೋಮು ಸಂಘರ್ಷ ಧರ್ಮ ವ್ಯಾಪಾರ ಆಝಾನು ಏನು ಕೇಳ್ಬಿಡಿ ಏನು ಇರಲಿಲ್ಲ ಆಯಿತು ಯಡಿಯೂರಪ್ಪ ಬಂದರು ಯಡಿಯೂರಪ್ಪ ಕಾಲದಲ್ಲಿತ್ತ ಯಡಿಯೂರಪ್ಪನವರ ಕಾಲದಲ್ಲೂ ಇರಲಿಲ್ಲ ಯಡಿಯೂರಪ್ಪನವರ ಕಾಲದಲ್ಲೂ ಪಾಪ ಅವರಿಗೆ ಆಡಳಿತ ಉಳಿಸ್ಕೊಳ್ಳೋದು ಅವು ಮುಗಿಸ್ಕೊಳ್ಳೋದು ಏನು ಮಾಡೋದು ಏನು ಮಾಡೋದು ಮುಖ್ಯಮಂತ್ರಿ ಬದಲಾವಣೆ ಇನ್ನೊಂದು ಅದು ಇದು ಅಂತ ಈ ತಾಕಲಾಟದಲ್ಲೂ ಯಾವತ್ತೂ ಕೂಡ ರಾಜ್ಯದ ಶಾಂತಿ ನೆಮ್ಮದಿ ಸಾಮರಸ್ಯವನ್ನು ಹಾಳು ಮಾಡುವಂತಹ ಪ್ರಕ್ರಿಯೆಗಳು ನಡೆದಿರಲಿಲ್ಲ ಆಮೇಲೆ ಬಸವರಾಜ ಬೊಮ್ಮಾಯಿ ಅಂತ ಬಂದರು ಬಸವರಾಜ ಬೊಮ್ಮಾಯಿ ಕಾಲದಲ್ಲಿ ಏನಾಯಿತು ಅಂತ ನಾನೇನು ಹೇಳಬೇಕಾಗಿಲ್ಲ ಏನು ಆಗ್ತಿದೆ ಅಂತ ನೀವು ನೋಡ್ತಾನೇ ಇದ್ದೀರ ಬಸವರಾಜ ಅಂತಹ ಬಸವರಾಜ ಬೊಮ್ಮಾಯಿ ಅವರೇ ಆ್ಯಕ್ಷನ್ ರಿಯಾಕ್ಷನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲೇ ಮಂಗಳೂರಲ್ಲಿ ಕರಾವಳಿ ಭಾಗದಲ್ಲಿ ಹಿಂದೂ ಮುಸ್ಲಿಂ ನಡುವೆ ಈ ಸಂಘರ್ಷಗಳು ವಿಪರೀತವಾದಾಗ ಏನು ಹೀಗೆಲ್ಲ ನಡೀತಿದೆ ಎಲ್ಲ ಏನು ನೀವು ಅಂದಾಗ ಆ್ಯಕ್ಷನ್ಗೆ ರಿಯಾಕ್ಷನ್ ಸಹಜ ಅಂತಾರೆ ಅಂದರೆ ಬೀದಿಯಲ್ಲಿ ಒಂದು ಇಬ್ಬರು ಹೊಡೆದಾಡ್ ಕಳ್ದಿರ್ತಾರೆ ಮಾಮೂ ಕಳ್ತಾರೆ ಇವನು ಹೊಡೆದ ಅದಕ್ಕೆ ಅವ್ನು ಹೊಡಿತಿದ್ದಾನೆ ಅಂಥೇಳಿ ಇವನು ಆ್ಯಕ್ಷನ್ ರಿಯಾಕ್ಷನ್ ಅನ್ನೋ ಸ್ಟೇಟ್ಮೆಂಟನ್ನು ಮುಖ್ಯಮಂತ್ರಿ ಕೊಟ್ಟ ಮೇಲೆ ಏನಾಗುತ್ತೆ ಹೇಳಿ ನಮ್ಮನ್ನು ಆಳುವಂತಹ ಪ್ರಭು ಹೊಡೆದಾಡ್ಕಳಿ ಅಂತ ಬಿಟ್ಟ ಮೇಲೆ ಹೊಡೆದಾಡ್ ಕಳೆದ ಮುತ್ತು ಮುತ್ಕೊಡ್ತೀವ ಹಾಗಾಗಿ ಈ ಬೊಮ್ಮಾಯಿ ಸ್ಟೇಟ್ಮೆಂಟ್ ತಕ್ಕದಾಗಿ ವಿಪರೀತ ಆಗೋಯ್ತು ರಾಜ್ಯದ ಪರಿಸ್ಥಿತಿ ಏನು ಅಂದ್ಕೊಂಡ್ರು ಏ ಹೆಂಗೆ ನಮ್ಮ ಕಡೆ ಮುಖ್ಯಮಂತ್ರಿ ಇದ್ದಾರಪ್ಪ ಇವರು ಮೇಲೆ ನಾವೇನು ಬೇಕಾದರೂ ಮಾಡಬಹುದು ಅನ್ನುವುದರ ವಿಪರೀತವೇ ವೈಪರೀತ್ಯವೇ ಈ ರಾಜ್ಯದಲ್ಲಿ ನಡೆದಂತಹ ಘಟನೆ ಹಾಗಾದರೆ ಬಸವರಾಜ ಬೊಮ್ಮಾಯಿ ಇಲ್ಲಿನ ಸ್ಟೇಟ್ಮೆಂಟಿಗೂ ದೇಶಕ್ಕೂ ಏನು ಸಂಬಂಧ ಅಲ್ಲೆಲ್ಲ ಉತ್ತರ ಪ್ರದೇಶದಲ್ಲಿ ಗಲಾಟೆ ಆಗ್ತಾ ಇದೆಯಲ್ಲ ಅಲ್ಲೆಲ್ಲ ರಾಂಚಿಯಲ್ಲಿ ಒಂದು ಎರಡು ಹೆಣ ಬಿತ್ತಲ್ಲ ಪ್ರತಿ ದೇಶದ ಮೂಲೆ ಮೂಲೆಯಲ್ಲೂ ಈ ಥರದ ಘಟನೆಗಳು ನಡೀತಿದೆಯಲ್ಲ ಇದು ಬಸವರಾಜ ಬೊಮ್ಮಾಯಿ ಸ್ಟೇಟ್ಮೆಂಟಿಂದ ಆಗಿದ್ದ ಖಂಡ ಖಂಡಿತವಾಗ್ಲೂ ಬಸವರಾಜ ಬೊಮ್ಮಾಯಿ ಸ್ಟೇಟ್ಮೆಂಟ್ಗೂ ಇಡೀ ಆಗ್ತಾ ಇರುವಂಥ ವಿದ್ಯಮಾನಗಳಿಗೂ ಸಂಬಂಧ ಇದೆ ಯಾಕಂದರೆ ಇವರ ನಾಲಿಗೆಯಿಂದ ಹೊಡುವಂಥ ಸ್ಟೇಟ್ಮೆಂಟ್ಗಳೇ ಅಲ್ಲಿ ಆಯಾ ರಾಜ್ಯಗಳಲ್ಲಿರುವ ಮುಖ್ಯಮಂತ್ರಿಗಳ ಮನಸ್ಥಿತಿಗಳಿಗೆ ಸಿಂಕ್ ಆಗ್ತವೆ ಯಾಕಂದರೆ ಸಬ್ ಕಾ ಬಾಪ್ ಏಕ್ ಅಂತ ಇವರೆಲ್ಲರಿಗೂ ಅಪ್ಪ ಒಬ್ಬನೇ ಇರೋದು ಒಂದೇ ತಂದೆಗೆ ಹುಟ್ಟಿದ ಮಕ್ಕಳು ಇವರೆಲ್ಲ ಹಾಗಾಗಿ ತಂದೆ ಹೇಗೆ ಹೇಳ್ತಾನೆ ಮಕ್ಕಳು ಇಡೀ ರಾಜ್ಯದಲ್ಲಿ ಎಲ್ಲ ಇಡೀ ದೇಶದಲ್ಲಿ ಅಲ್ಲಲ್ಲಿ ಆ ಅಪ್ಪನ ಮಾತನ್ನ ಮಕ್ಕಳು ಕೇಳ್ತಿದ್ದಾರೆ ಅಷ್ಟೇ ಬಟ್ ಸ್ನೇಹಿತರೆ ಇದು ಕಲ್ಲು ಹೊಡೆದು ನೋಡುವ ಪ್ರಯತ್ನ ಆ್ಯಕ್ಷನ್ಗೆ ರಿಯಾಕ್ಷನ್ ಅನ್ನೋ ಸ್ಟೇಟ್ಮೆಂಟ್ ಏನಿದೆ ಮತ್ತು ಆ್ಯಕ್ಷನ್ಗೆ ರಿಯಾಕ್ಷನ್ ಅನ್ನೋ ಏನು ಐಡಿಯಾಲಜಿಕಲ್ ಒಂದು ಥಾಟ್ ಏನಿದೆ ಇದು ಅಲ್ಪಸಂಖ್ಯಾತರ ಮೇಲೆ ಬಹುಸಂಖ್ಯಾತರ ಹೆಸರಿನಲ್ಲಿ ದೌರ್ಜನ್ಯವನ್ನು ಮಾಡಿ ದಕ್ಕಿಸಿಕೊಳ್ಳಬಹುದು ಬಹುದಾ ಅನ್ನೋ ಪ್ರಯತ್ನದ ಒಂದು ಭಾಗ ಕಲ್ಲು ಹೊಡೆದು ನೋಡೋದು ನೋಡೋಣ ಏನಾಗುತ್ತೆ ಅಂತ ಏಟುಗಳು ತಿನ್ಕೊಂಡು ತಿನ್ಕೊಂಡು ಹೋಗ್ತಾರಾ ಇಲ್ಲವಾ ವಾಪಸ್ಸು ಕಲ್ಲುಗಳು ಬರ್ಬೋದಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಮೂಮೆಂಟ್ ಮಾಡಿದರೆ ಬಟ್ ಆ್ಯಕ್ಷನ್ ರಿಯಾಕ್ಷನ್ ಬೋತ್ ಸೈಡ್ ಅಂತ ಒಂದು ಸೈಡಿಂದ ಮಾತ್ರ ರಿಯಾಕ್ಷನ್ ಆಗಲ್ಲ ಎಳ್ಳು ಬದಿಂದ ರಿಯಾಕ್ಷನ್ ಆಗ್ತಾ ಇದೆ ಅನ್ನೋದು ಇಡೀ ದೇಶದಲ್ಲೇ ನಾವು ಕಾಣ್ತಾ ಇರೋದು ಹಾಗಾದರೆ ಇದರ ಏನು ಸ್ಟ್ರಾಟಜಿ ಏನು ಮಹೇಂದ್ರ ಕುಮಾರ್ ಅವರು ಒಂದ್ಸಲ ನಮಗೆ ಹೇಳ್ತಾ ಇದ್ರು ಸಿ ಸಂಘ ಪರಿವಾರ ಯಾವತ್ತೂ ಕೂಡ ಒಬ್ಬನ ಹೊಡಿ ಬಡಿ ಕಡಿ ಅನ್ನೋ ಸ್ಟೇಟ್ಮೆಂಟ್ಗಳನ್ನು ಕೊಡಲ್ಲ ಅಧಿಕೃತವಾಗಿ ಆರ್ ಎಸ್ ಎಸ್ ಅನ್ನೋ ಕಚೇರಿಯಿಂದ ಅಥವಾ ನಾಗಪುರದಿಂದ ಸಾಮರಸ್ಯವನ್ನು ಕದಡುವಂತಹ ಸ್ಟೇಟ್ಮೆಂಟ್ಗಳು ಹೊರಬರೋದಿಲ್ಲ ಹಿಂದೆ ಗೋಲ್ವಾಲ್ಕರ್ ಹೆಗಡೆವಾರ ಕಾಲದಲ್ಲಿ ಇತ್ತೇನೋ ಹೆಡ್ಗೆವಾರ ಕಾಲದಲ್ಲಿ ಆದರೆ ಆ ಸ್ಟೇಟ್ಮೆಂಟ್ಗಳನ್ನು ಇನ್ನೊಬ್ರ ಹತ್ರ ಕೊಡಿಸ್ತಾರೆ ಆಮೇಲೆ ಈ ಸಂಘ ಸಂಸ್ಥೆ ಆರ್ ಎಸ್ ಎಸ್ ಅನ್ನೋದಿಲ್ಲ ಏನಿದೆ ಇವರಿಗೆ ಲವ್ ಜಿಹಾದ್ ಆಗೋದು ಮುಖ್ಯ ಮುಸಲ್ಮಾನ ಹುಡುಗ ಹಿಂದೂ ಹೆಣ್ಣು ಮಕ್ಕಳನ್ನ ಪ್ರೀತಿ ಮಾಡೋದು ಇಂಪಾರ್ಟೆಂಟ್ ಯಾಕಂದ್ರೆ ದಟ್ ಇಸ್ ಪಾಲಿಟಿಕ್ಸ್ ತಪ್ಪು ಅಲ್ಪಸಂಖ್ಯಾತನ ಕಡೆಯಿಂದ ಆಗಬೇಕು ಮುಸಲ್ಮಾನನಿಂದ ಆಗಬೇಕು ಆವಾಗ ಇವರ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ ಅದೇ ಹಿಂದೂ ಹುಡುಗ ಮುಸಲ್ಮಾನ ಹುಡುಗಿನ ಪ್ರೀತಿ ಮಾಡೋದು ಇವ್ರಿಗೆ ಇಷ್ಟ ಆಗೋದಿಲ್ಲ ಇದರಿಂದ ವರ್ಕೌಟ್ ಆಗೋದಿಲ್ಲ ಲವ್ ಜಿಹಾದ್ ಅನ್ನೋ ಕಾನ್ಸೆಪ್ಟು ಫೋಕಸ್ ಆಗಿ ಅದರಿಂದ ಸ್ಟ್ರಾಟಜಿ ವರ್ಕೌಟ್ ಆಗ್ತಾ ಇರಬೇಕಾದ್ರೆ ಲವ್ ಕೇಸರಿ ಅನ್ನೋವಂತಹ ಮೂಮೆಂಟು ಇಷ್ಟ ಆಗೋದಿಲ್ಲ ಆಮೇಲೆ ಅವರ ಭಾಷಣಗಳಿಂದ ಪ್ರೇರಿತರಾಗಿ ಪ್ರಚೋದನೆಗೊಳಗಾಗಿ ಹಿಂದೂಗಳು ಕತ್ತೆ ಹಿಡಿಯೋದಕ್ಕಿಂತ ಅವರ ಪ್ರಚೋದನೆಗೆ ಒಳಗಾಗಿ ಮುಸಲ್ಮಾನ ಕತ್ತೆ ಹಿಡಿದಷ್ಟು ಲಾಭ ಇವೆಲ್ಲ ಮಹೇಂದ್ರ ಕುಮಾರ್ ನಮಗೆ ಹೇಳಿರೋದು ಅದಕ್ಕೆ ತಕ್ಕಂತೆ ಈಗ ಅದರ ಅಭಿವೇಕಿ ನೂಪುರ್ ಶರ್ಮಳ ವಿಚಾರದಲ್ಲಿ ಇಡೀ ದೇಶದಾದ್ಯಂತ ಮುಸಲ್ಮಾನ ಕಲ್ಲೆತ್ಕೊಂಡ್ಬಿಟ್ಟಿದ್ದಾನೆ ಅಂದರೆ ಕೆಲವರು ಎಲ್ಲ ಮುಸಲ್ಮಾನನಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಪಾಪ ಅವ್ರ ಪಾಡಿ ಅವರಿದ್ದಾರೆ ಇರ್ತಾರೆ ಎರಡೂ ಬದಿಯಲ್ಲಿ ಇರೋ ಥರ ಇರೋ ಥರ ಇದ್ದೇ ಇರ್ತಾರೆ ಕೆಲವರಿಗೆ ನಿಜವಾದ ಆಕ್ರೋಶ ಕೆಲವರಿಗೆ ನಿಜವಾದ ಆವೇಶ ಕೆಲವರಿಗೆ ಗೊತ್ತೇ ಇರಲ್ಲ ಒಂದು ಗುಂಪು ಈ ಬೆಳಗಾವಿ ಕಡೆಯೋ ಈ ಮುಸಲ್ಮಾನರ ವಿರುದ್ಧ ಒಂದು ಹೋರಾಟ ಮಾಡ್ತಿದ್ರಂತೆ ಆ ಒಂದು ಗುಂಪು ಕಲ್ಲು ಹೊಡೆಯಕ್ಕೆ ಓಡ್ತಾ ಇತ್ತಂತೆ ಪೊಲೀಸ್ ಪೊಲೀಸು ಎಳ್ದು ಕೇಳಿದಂತೆ ಎಲ್ಲಿಗೆ ಹೋಗ್ತಿದ್ದೆ ಅಣ್ಣ ಎಲ್ಲ ಓಡ್ತಿದ್ದರೆ ನಾನು ಓಡ್ತಾ ಇದ್ದೀನಿ ಅಂತ ಈ ಥರದ ಹುಡುಗರು ಇರ್ತಾರೆ ಕಲ್ಲಿಗೆ ಯಾಕೆ ಹೊಡಿತಾ ಇದ್ದೀನಿ ಅಂತ ಗೊತ್ತಿರಲ್ಲ ನಾನು ಯಾಕೆ ಕತ್ತರಿಸ್ತಾ ಇದ್ದೀನಿ ಅಂತಲೂ ಗೊತ್ತಿರಲ್ಲ ಹೋಗಲಿ ನಾನು ಯಾಕೆ ಕತ್ತರಿಸಿ ಬೀಳ್ತಾ ಇದ್ದೀನಿ ಅನ್ನೋದು ಗೊತ್ತಿರಲ್ಲ ಅರೆ ನನ್ನ ಪಾಟಿ ನಾನು ಹೋಗ್ತಾ ಇದ್ದೀನಿ ಪೊಲೀಸಿಂದ ಒಂದು ಗುಂಡು ಬಂದು ಎದೆಗೆ ಬಿದ್ದು ನಾನು ಸತ್ತೋಗ್ತಾ ಇದ್ದೀನಿ ಸಾಯೋ ಕಡೆ ಕ್ಷಣಕ್ಕೆ ಅಹೋ ಉಳಿಯುವಂಥ ಪ್ರಶ್ನೆ ಒಂದೇ ನನ್ನನ್ನು ಯಾಕೆ ಗುಂಡು ಹೊಡೆದ್ರು ನಾನು ಯಾಕೆ ಸಾಯ್ತಾ ಇದ್ದೀನಿ ಅನ್ನೋದು ಗೊತ್ತಿರಲ್ಲ ಇಂತಹ ಅನೇಕ ವೈಪರೀತ್ಯಗಳು ನಡೆದು ಹೋಗ್ತವೆ ಈ ಸಂಘರ್ಷಗಳಲ್ಲಿ ಹಾಗಾಗಿ ಸ್ನೇಹಿತರೆ ಆಡಳಿತ ಅನ್ನೋದೇ ಇಂಪಾರ್ಟೆಂಟ್ ಇಲ್ಲಿ ನಾನು ಯಾಕೆ ಆರಂಭದಲ್ಲಿ ಮನಮೋಹನ್ ಸಿಂಗು ಸಿದ್ದರಾಮಯ್ಯ ಯಡಿಯೂರಪ್ಪ ಬೊಮ್ಮಾಯಿ ಮೋದಿ ರಾಜೀವ್ ಗಾಂಧಿ ದೇವೇಗೌಡರು ನೆಹರು ಶಾಸ್ತ್ರಿ ಇಂದಿರಾ ಈ ಥರದ ಒಂದೊಂದು ಟಾಪಿಕ್ಗಳನ್ನು ನಾವು ಯಾಕೆ ಮಾತಾಡ್ತಾ ಬರ್ತೀವಿ ಅಂದರೆ ನಮ್ಮನ್ನು ಆಳುವ ಪ್ರಭುವಿನ ಮನಸ್ಥಿತಿ ನಮ್ಮನ್ನು ಆಳುವ ಪಕ್ಷದ ಮನಸ್ಥಿತಿ ನಮ್ಮನ್ನು ಆಳುವವರ ಮನಸ್ಥಿತಿಗಳ ಮೇಲೆ ದೇಶ ಹೋಗ್ತವೆ ಅಂತ ಅರೆ ಇಬ್ಬರು ಹೊಡೆದಾಟು ಕಳ್ತಾರೆ ಬಿಡ್ರಿ ಇವ್ನು ಹೊಡೆದ ಅದಕ್ಕೆ ಇವ್ನು ಹೊಡೆದ ಅನ್ನೋದಕ್ಕಿಂತ ಇಬ್ಬರು ತಲೆ ಮೇಲೆ ಹೊಡೆದ ನನ್ನ ಮಕ್ಳು ಏನರ ಹೊಡೆದಾಟ ಮಾಡ್ಕೋತೀರಾ ಇಲ್ಲೇನು ಕಾನೂನು ಇನ್ನೂನು ಅಂತ ಇಲ್ವಾ ಏನದ ಅದೇನೋ ಮಂದಿರ ಕಾಪಾಳಾಗೂಡಿತೀನಿ ಮಂದಿರ ಅಂತ ಮಂದಿರ ನೋಡ್ಕೋತೀವಿ ನಾವು ಇಲ್ವಾ ಕಾನೂನು ಇಲ್ವ ಏನ ಮಸೀದಿ ತಲೆಗೆ ಹೊಡಿತೀನಿ ನಾವು ಇರೋದು ಕೋರ್ಟ್ ಯಾಕ ಇರೋದು ನಿಮಗೆ ನೀವೇ ತೀರ್ಮಾನ ತಗೊಂಡ್ಬಿಟ್ರೆ ನೀವು ನಿಮಗೆ ನೀವೇ ಗುರಾಣಿ ಹೋಗ್ಬಿಟ್ಟು ಬಾಬ್ರಿನ ಕೆಡಬಿಟ್ರೆ ಯಾಕೆ ನಾವಿಲ್ವಾ ತೀರ್ಮಾನ ತಗೊಳ್ಳೋಕ್ಕೆ ನಿಮಗೆ ನೀವೇ ಹೋಗ್ಬಿಟ್ಟು ಉತ್ಕನನ ಮಾಡಿಬಿಟ್ರೆ ಇನ್ನೊಂದು ಮಾಡಿಬಿಟ್ರೆ ನಾವು ಮಾಡ್ಕತ್ತೀವಿ ಬಿಡು ಆದರೆ ನಾನು ಮಾಡ್ತೀವನ ಮನಸ್ಥಿತಿನೂ ಆ ಅಗೈಯುವ ಮನಸ್ಥಿತಿಗೆ ಮ್ಯಾಚ್ ಆಗಿಬಿಟ್ರೆ ಅಂತ ಮುಗಿದೇ ಹೋಯ್ತು ಕತೆ ಆ್ಯಕ್ಷನ್ ನಾನು ಏನು ಹೇಳ್ತಾ ಅನ್ನೋದು ನಿಮ್ಗೆ ಅರ್ಥ ಆಗ್ತಿರ್ಬೋದು ನಮ್ಮ ಆಯ್ಕೆ ನನಗೆ ನೆಮ್ಮದಿಯಾಗಿ ಬದುಕೋದಕ್ಕೆ ಒಂದು ವೇದಿಕೆ ಬೇಕು ನನ್ನ ದೇಶದ ನೆಲದಲ್ಲಿ ನಾನು ಪ್ರೀತಿಯಿಂದ ಸಂತೃಪ್ತಿಯಿಂದ ಬದುಕಬೇಕಾಗಿದೆ ಹಾಗೆ ಬದುಕಬೇಕು ಅಂದರೆ ನಮ್ಮ ನಾಳುವ ಮನಸ್ಥಿತಿ ಕೂಡ ಪ್ರೀತಿ ತುಂಬಿರಬೇಕು ದ್ವೇಷ ತುಂಬೋದಲ್ಲ ಆಡಳಿತ ಅಂದರೆ ಏನು ಪ್ರಜಾಪ್ರಭುತ್ವ ಅಂದರೆ ಏನು ನಮ್ಮಿಂದ ಆಯ್ಕೆಯಾದಂತಹ ಸಿಂಹ ಪ್ರತಾಪ ಅನ್ನೋರೆಲ್ಲ ದಿನಾ ಬೆಳಗ್ಗೆ ಒಂದು ಕೋಮನ್ನು ವಿರೋಧಿಸುವಂತಹ ಸ್ಟೇಟ್ಮೆಂಟನ್ನೇ ಕೊಡುತ್ತಾರೆ ಅಕ್ಬರುದ್ದೀನ್ ವಯಸ್ಸಿಯ ಅತಿರೇಕಗಳನ್ನು ನಾವು ಒಪ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಒಂದು ಕೋಮಿನ ಪರವಹಿಸಿ ಇನ್ನೊಂದು ಕೋಮನ್ನು ಸದಾ ಹೀಗೆಳೆಯುವ ಅವರನ್ನು ಪಾಕಿಸ್ತಾನಕ್ಕೆ ಓಡಿಸುತ್ತೇವೆ ಅವರನ್ನು ಬಾಂಗ್ಲಾದೇಶಕ್ಕೆ ಓಡಿಸುತ್ತೇವೆ ಈ ದೇಶ ವಿಭಜನೆ ಆಗಿದೆ ಧರ್ಮದ ಆಧಾರದಲ್ಲಿ ಅಂತ ಈ ಸುಳ್ಳು ಸುಳ್ಳನ್ನೇ ಹೇಳ್ತಾ ನಮ್ಮನ್ನು ಆಳುವವರು ಓಟ್ ತಗೊಂಡು ಆಯ್ಕೆಯಾದವರು ಆಳುವವನ್ನೇ ಇಷ್ಟೊಂದು ವಿಷ ತುಂಬಿಕೊಂಡಿರಬೇಕಾದ್ರೆ ಇನ್ನು ಆಳಿಸಿಕೊಳ್ಳುವವರು ನೆಮ್ಮದಿಲಿರೋದಕ್ಕೆ ಹೇಗೆ ಸಾಧ್ಯ ಯಥಾ ರಾಜ ತಥಾ ಪ್ರಜಾ ಅಂದ ಮೇಲೆ ಪ್ರಜೆಗಳ ಇವತ್ತಿನ ಏನು ಈ ಸಂಘರ್ಷದ ಅತಿರೇಕಗಳಿದ್ದಾವೆ ಅದು ಯಥಾರಾಜನ ಕೃಪಾ ಕಟಾಕ್ಷ ಯಥಾರಾಜನ ವಿಷವರ್ತಲಕ್ಕೆ ಸಿಲುಕಿ ನರಳುವ ಪ್ರಜೆಯ ಸಂಕಟಗಳು ಇದು ಹಾಗಾಗಿ ಯಾರು ಬೆಟರು ಒಳ್ಳೆಯವನು ಬೆಟರು ಯಾರು ಬೆಟರ್ ಅಲ್ಲ ಕೆಟ್ಟವ್ ಬೆಟರ್ ಅಲ್ಲ ಇಷ್ಟೇ ಕಾಮನ್ ಸೆನ್ಸಿಂದ ಯೋಚನೆ ಮಾಡೋಣ ತಲೆಗೆ ಬುದ್ಧಿ ಕೊಟ್ಟು ಯೋಚನೆ ಮಾಡೋಣ ನನಗೆ ಬೇಕಾಗಿರೋದೇನು ಇವ್ರು ಕೊಡ್ತಾ ಇರೋದೇನು ನನಗೆ ಬೇಕಿಲ್ದಿರೋದೇನು ಇವರು ಹೇರ್ತಾ ಇರೋದೇನು ಇದರ ಬಗ್ಗೆ ಕ್ಲಾರಿಟಿಯಿಂದ ನಾವು ಯೋಚನೆ ಮಾಡಿ ಪ್ರಜ್ಞಾವಂತರಾಗಿ ಇದ್ದರೆ ಪ್ರಜ್ಞಾವಂತರಾಗಿ ನಡೆದ್ರೆ ನುಡಿದ್ರೆ ಈ ದೇಶ ಉಳ್ಕೊಳ್ಳುತ್ತೆ ಅಂದರೆ ಯಾವ ಸ್ಥಿತಿಗೆ ಈ ದೇಶ ಹೋಗ್ಬೋದನ್ನು ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಏ ತುಂಬ ಚೆನ್ನಾಗಿದ್ದೀವ್ರಿ ಒಂದು ಸುಂದರವಾದ ದೇಶ ಅದನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದು ಗೊತ್ತಿದ್ದು ಹಾಳಾಗಲಿ ಅಂತ ಬಯಸುವಂಥ ಮನಸ್ಥಿತಿ ಯಾವತ್ತು ನಮ್ಮ ಪೀಳಿಗೆಯ ಬಗ್ಗೆ ಆತಂಕ ಮತ್ತು ಆಲೋಚನೆಗಳಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ